ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಚಾರ ಮೆಡಿಕಲ್ ಮಾಫಿಯಾ. ನಮ್ಮಲ್ಲಿ ಕೆಲವೊಂದಷ್ಟು ಜನ ಮಹಿಳೆಯರಿದ್ದಾರೆ, ಇವರು ಬಾಯಿ ಬಿಟ್ಟರೆ ಸಾಕು ಮಹಿಳೆಯರಿಗೆ ಮತ್ತು ಮಕ್ಕಳ ರಕ್ಷಣೆಗೆ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇವರ ಹೋರಾಟಗಳೆಲ್ಲ ಯಾವುದಾದ್ರು ವಸ್ತುಗಳ ಮೇಲೆ 20 ರೂಪಾಯಿ ಏನಾದ್ರೂ ಬೆಲೆ ಜಾಸ್ತಿ ಆಯಿತು ಅಂತಂದರೆ 70 ರೀತಿಯ ಹೋರಾಟಗಳನ್ನು ಮಾಡ್ತಾರೆ. ಸ್ನೇಹಿತರೆ, ಒಂದು ವಿಚಾರವನ್ನು ಹೇಳ್ತೀನಿ. ರೀಸೆಂಟಾಗಿ ನನ್ನ ಸ್ನೇಹಿತೆ ಒಬ್ಬಳು, ನನ್ನ ಫ್ರೆಂಡ್ ಒಬ್ಬಳಿಗೆ ಹೆರಿಗೆ ಆಯಿತು. ಆ್ಯಕ್ಚುಲಿ ಅವಳು ಸ್ಪೈನಲ್ಲಿದ್ದಾಳೆ. ಹೀಗೆ ಮನೆಗೆ ಕಾಲ್ ಬಂದಾಗ ನಮ್ಮ ಅಮ್ಮ ಜೊತೆ ಮಾತಾಡಬೇಕಾದ್ರೆ, ಆಂಟಿ ನಾವು ಮತ್ತು ಮಗುನೂ ಇಬ್ಬರು ಚೆನ್ನಾಗಿದ್ದಾರೆ ಹಾಗೆ ಅಂತಂದ್ಬಿಟ್ಟು ಮಾತಾಡ್ತಾಯಿದ್ರು. ಆಗ ಮಾಮೂಲಿ ನೀವೆಲ್ಲ ಗೊತ್ತಿದೆಯಲ್ಲ ಮನೆಯಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದ್ಬಿಟ್ಟು, ಏನಮ್ಮ ನಾರ್ಮಲ್ ಡೆಲಿವರಿ ಆಯಿತಾ ತಪ್ಪಿದ್ರೆ ಆಪ್ರೇಷನ್ ಆಗೈತೆ ಅಂತಂದ್ಬಿಟ್ಟು. ಅವಾಗ ಅವಳು ಹೇಳಿದ್ದಾಳೆ ನಾರ್ಮಲ್ ಡೆಲಿವರಿನೇ ಆಯಿತು ಆಂಟಿ. ಅವಾಗ ನಮ್ಮ ಅಮ್ಮ ಒಂದು ಮಾತನ್ನು ಕೇಳಿದ್ದಾರೆ, ಏನಮ್ಮ ಫಾರಿನಲ್ಲಿ ಇದೆಯಾ ವಿದೇಶದಲ್ಲಿ ಇದೆಯಾ ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಳ್ತಿಯಲ್ಲ, ಏನು ಹೀಗೆ ಅಂತಂದ್ಬಿಟ್ಟು. ಇಲ್ಲ ಆಂಟಿ ಇಲ್ಲೆಲ್ಲ ಹೀಗೇನೆ ಅಂತಂದ್ಬಿಟ್ಟು ಹೇಳ್ತಾರೆ. ಸರಿ, ಇದರ ವಿಚಾರವಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನ ನಾನು ಕೇಳಿ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರ ಹಸ್ಬೆಂಡ್ ಕಾಲ್ ಮಾಡಿದೆ. ಹಸ್ಬೆಂಡ್ ಕಾಲ್ ಮಾಡಿದಾಗ ಅವರು ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ರು, ಇಲ್ಲ ಶ್ರೀಕಾಂತ್, ಇಲ್ಲಿ 98% ಎಲ್ಲ ನಾರ್ಮಲ್ ಡೆಲಿವರಿಗೆ ಪ್ರಿಫರ್ ಮಾಡ್ತಾರೆ. ಡಾಕ್ಟರ್ಸ್ಗಳು ಅಷ್ಟೇ, ಇಲ್ಲೇನು ಮೆಡಿಕಲ್ ಅನ್ನೋದು ಸಿಸ್ಟಮ್ ಏನಿದೆ ಅದು ಇಂಡಿಯಾಗಿಂತ ಸೂಪರ್ ಆಗಿದೆ. ಇಲ್ಲಿ ಹಾಗೆಯೇ ಯಾವುದೇ ರೀತಿಯಾಗಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಏನಾದ್ರೂ ಇದ್ದಾಗ ಮಾತ್ರ 2% ಏನದು ಆಪರೇಷನ್ ಮಾಡಿಬಿಟ್ಟು ಹೆರಿಗೆನ ಮಾಡಿಸ್ತಾರೆ. ಹಾಗೆಯೇ ಇಲ್ಲಿ ಭಾರತದ ಥರ ಹೆರಿಗೆಗಿಂತ ಮುಂಚೆ ಆಗಿರ್ಬೋದು, ಹೆರಿಗೆ ಆದ ನಂತರ ಆಗಿರ್ಬೋದು, ಯಾವುದೇ ರೀತಿಯಾದ ಮೆಡಿಸಿನ್ಗಳು ಕೊಡೋದಿಲ್ಲ. ಮಗು ಹುಟ್ಟಿದ ಮೇಲೂ ಅಷ್ಟೇ ಯಾವುದೇ ರೀತಿಯಾದ ವ್ಯಾಕ್ಸಿನ್ ಕೊಡೋದಿಲ್ಲ ಅಂತಂದ್ಬಿಟ್ಟು. ಅಲ್ಲಿ ಡೆಲಿವರಿ ಹೇಗೆ ಮಾಡಿದ್ರೆ ಅಂತಂದರೆ, ಇಲ್ಲಿಯ ರೀತಿಯಾಗಿ 3-4 ಜನ ಡಾಕ್ಟ್ರುಗಳು ಹೋಗೋದಿಲ್ಲ, ಒಂದು 7-8 ಜನ ನರ್ಸ್ಗಳು ಹೋಗೋದಿಲ್ಲ. ಒಬ್ಬರು ಡಾಕ್ಟ್ರು ಮತ್ತು ಒಬ್ಬರು ನರ್ಸ್ ಮಾತ್ರ ಬಂದಿರಂತೆ. ಆ್ಯಕ್ಚುಲಿ ಇವನು ಸಹ ಒಳಗಡೆಗೆ ಬಿಟ್ಟಿದ್ರಂತೆ. ಇವನು ಸಹ ಡೆಲಿವರಿ ಟೈಮ್ನಲ್ಲಿ ಆ ಹೆಂಡತಿ ಪಕ್ಕದಲ್ಲೇ ಕೈ ಹಿಡ್ಕೊಂಡು ನಿಂತಿದ್ದಂತೆ. ಅಲ್ಲಿ ಹೇಗೆ ಅಂತಂದರೆ, ತುಂಬ ಪೇಯ್ನ್ ಆಗಬೇಕಾದ್ರೂ ಸಹ ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ ಆಗಿರ್ಬೋದು, ಧೈರ್ಯ ತಗೊಳ್ಳಿ, ನಾರ್ಮಲ್ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ, ಧೈರ್ಯ ತಗೊಳ್ಳಿ ಅಂತಂದ್ಬಿಟ್ಟು ಮೋಟಿವೇಟ್ ಮಾಡ್ತಾರಂತೆ. ಅಷ್ಟು ಧೈರ್ಯವನ್ನು ತುಂಬ್ತಾರಂತೆ, ಆ ರೀತಿಯಾಗಿ ನೋಡ್ಕೊಳ್ತಾರಂತೆ. ಗಂಡ ಸಹ ಜೊತೆಯಲ್ಲಿ ಇರ್ತಾರಂತೆ. ಡೆಲಿವರಿ ಆದಮೇಲೂ ಅಷ್ಟೇನೆ ಸ್ನೇಹಿತರೆ, ಅಲ್ಲಿ ಯಾವುದೇ ರೀತಿಯಾದ ವ್ಯಾಕ್ಸಿನ್ ಕೊಡೋದಿಲ್ವಂತೆ ಮಗುಗೆ. ಯಾವುದೇ ರೀತಿಯಾದ ಮೆಡಿಕಲ್ ವ್ಯಾಕ್ಸಿನ್ ಯಾವುದೇ ರೀತಿಯಾದ ಕೊಡೋದಿಲ್ಲ. ಅದು ಏನು ಬಳ್ಳಿ ಅಂತ ಏನು ಕರಿತೀವಿ, ಆ ಬಳ್ಳಿನ ಕಟ್ ಮಾಡಿದ ನಂತರ ಡೈರೆಕ್ಟು ಯಾವುದೇ ರೀತಿಯಾದ ಬಟ್ಟೆಯನ್ನು ಸಹ ಒತ್ಸೋದಿಲ್ವಂತೆ ಮಗುಗೆ. ಡೈರೆಕ್ಟು ತಾಯಿ ಎದೆ ಮೇಲೆ ಇಡ್ತಾರಂತೆ. ಅಂದರೆ ಮಗುಗೂ ಮತ್ತು ಏನು ಹೊಟ್ಟೆ ಒಳಗಿದ್ದಾಗ ಏನು ಟೆಂಪ್ರೇಚರ್ ಮೇಂಟೈನ್ ಮಾಡ್ತಿರುತ್ತೆ ಮಗು, ಅದೇ ಟೆಂಪ್ರೇಚರ್ನ ತಾಯಿ ಜೊತೆ ಬಿಟ್ಬಿಟ್ಟು ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಬಿಡ್ತಾರಂತೆ. ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ತಾರಂತೆ ಯಾವುದೇ ರೀತಿಯಾದ ವ್ಯಾಕ್ಸಿನ್ ಕೊಡದೇನೆ. ಮಗು ಹುಟ್ಟಿದ ನಂತರನೂ ಅಷ್ಟೇ, ಬೇರೆ ಅದಕ್ಕೆ ಫುಡ್ ಅಂತಂದ್ಬಿಟ್ಟು ಬೇರೆ ಯಾವುದೂ ಕೊಡೋದಿಲ್ಲ, ತಾಯಿ ಎದೆ ಹಾಲನ್ನು ಬಿಟ್ಟರೆ. ಒಂದು ವಿಚಾರನ ಈ ರೀತಿ ಹೇಳಿದಾಗ ನನಗೆ ಎಲ್ಲ ಒಂದು ಕಡೆ ಯೋಚನೆ ಮಾಡಿದೆ ಸ್ನೇಹಿತರೆ. ನಮ್ಮ ಇಂಡಿಯಾದಲ್ಲಿ ನೋಡಿ, ಒಂದು ವಿಚಾರನ ಹೇಳ್ತೀನಿ, ಅದು ನಾರ್ಮಲ್ ಡೆಲಿವರಿನೇ ಆಗ್ತಾ ಇರಲಿ, ಅಲ್ಲಿರೋಂಥ ಅದು ಲೇಡಿ ಡಾಕ್ಟ್ರೇನೇ, ನಾರ್ಮಲ್ ಡೆಲಿವರಿ ಹಾಕಬೇಕಾದ್ರೂ ಸಹ ಏನು ಮಾಡ್ತಾರೆ ಅಂದರೆ, ಇಲ್ಲ ತುಂಬ ಅಪಾಯದಲ್ಲಿದೆ ಮಗು, ತಾಯಿಗೆ ಮತ್ತು ಮಗುಗೆ ತುಂಬ ಅಪಾಯ ಬಂದುಬಿಡುತ್ತೆ, ಸಾವಾಗ್ಬೋದು, ಸೊ ಆಪ್ರೇಷನ್ ಮಾಡಲೇಬೇಕು ಅಂತಂದ್ಬಿಟ್ಟು ಅವರೇ ಹೇಳ್ತಾರೆ, ಅವರೇ ಒತ್ತಾಯವನ್ನು ಮಾಡ್ತಾರೆ. ಒತ್ತಾಯ ಮಾಡಿದ್ಮೇಲೂ ಸಹ ಏನಪ್ಪ ಅಂತಂದರೆ, ಆಪ್ರೇಷನ್ಗೆ ಆಪ್ರೇಷನ್ ಒಳಗಡೆ ಥಿಯೇಟ್ರ್ ಒಳಗಡೆ ಈ ಗಂಡನ್ನೆಲ್ಲ ಬಿಡಿ, ಗಂಡನ್ನ ಬಿಟ್ಟಾಕಿ ಗಂಡನ ಒಳಗಡೆ ಬಿಡೋದು ಬೇಡ, ಅವ್ರ ಸ್ವಂತ ತಾಯಿನಾಗಿರ್ಬೋದು ಅಕ್ಕ ತಂಗಿನಾಗಿರ್ಬೋದು ಸಹ ಒಳಗಡೆ ಬಿಡೋದಿಲ್ಲ, ಆ ರೀತಿಯಾಗಿ ನೋಡ್ಕೊಳ್ತಾರೆ. ಮಗು ಹುಟ್ಟೋದ್ಕಿಂತ ಮುಂಚೆನೂ ಅಂತಂದರೆ ಹೆರಿಗೆ ಮಾಡಿಸೋದ್ಕಿಂತ ಮುಂಚೆನೂ ಸಹ ಏನು ಪೂರ್ತಿ ಮೆಡಿಸಿನ್ ಅನ್ನೋದು ಕೊಟ್ಟಿರ್ತಾರೆ, ಹೆರಿಗೆ ಆದಮೇಲೂ ಮೆಡಿಸಿನ್ ಕೊಡ್ತಾರೆ, ಆ ಮಗುಗೂ ಮೆಡಿಸಿನ್ ಕೊಡ್ತಾರೆ, ತಾಯಿಗೂ ಮೆಡಿಸಿನ್ ಕೊಡ್ತಾರೆ. ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಅದು ಏನೇನು ನಡೀತದೆ ಅಂತಂದ್ಬಿಟ್ಟು ಆ ದೇವ್ರಿಗೆ ಗೊತ್ತು. ಈ ರೀತಿಯಾದ ವಿಚಾರಗಳೆಲ್ಲ ನಡೀತವೆ. ಇಂತಹ ವಿಚಾರಗಳನ್ನ ಎಲ್ಲ ಒಂದು ಕಡೆ ಕೇಳಿದಾಗ ಏನಕ್ಕೆ ನಮ್ಮ ವ್ಯವಸ್ಥೆ ಹೀಗೆ ಅಂತಂದ್ಬಿಟ್ಟು ಇಂತಹ ವಿಚಾರ ಒಳಗೆ ಯಾರೂ ಯಾಕೆ ಧ್ವನಿ ಎತ್ತದಿಲ್ಲ, ಬೇರೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ದಿರೋಂಥ ವಿಚಾರಗಳಿಗೆಲ್ಲ ಧ್ವನಿ ಎತ್ತುತ್ತಾರೆ. ಯಾವ್ಯಾವುದೋ ತರಕಾರಿ ಆ ಸೊಪ್ಪು ಅದು ಇದಕ್ಕೆಲ್ಲ ಬೆಲೆ ಇದು ಧ್ವನಿ ಎತ್ತುತ್ತಾರೆ. ಇಂಥ ವಿಚಾರಗಳನ್ನ ಕೇಳಬೇಕಲ್ವಾ? ನಮ್ಮ ಕಾನೂನಲ್ಲೂ ಅಷ್ಟೇ ಕೆಲವೊಂದಷ್ಟು ಬದಲಾವಣೆಗಳನ್ನ ತರಬೇಕಾಗುತ್ತೆ ಇಂತಹ ವಿಚಾರಗಳಲ್ಲಿ. ಏನು ಸರ್ಕಾರ ಅನ್ನೋದೇನಿದೆ, ಸರ್ಕಾರಗಳು ಇಂಥ ವಿಚಾರಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂತಂದರೆ ಏನು ಅಂತಂದರೆ, ನೋಡಿ ಇಲ್ಲಿ ಮೆಡಿಕಲ್ಲು ಇಲ್ಲೋ ಅಲ್ಲಿ ಎಷ್ಟು ದುಡ್ಡು ಆಗಬೇಕು ಅಷ್ಟು ದುಡ್ಡಾಯಿತು, ನಾರ್ಮಲಾಗಿ ಡೆಲಿವರಿ ಆಗಬೇಕಾದ್ರೂ ಅದು ಅಲ್ಲಿ ಆಪ್ರೇಷನ್ ಮಾಡಾಯಿತು, ಇಲ್ಲಿ ತಾಯಿಗೂ ನೋವಾದಂಗೆ ಆಯಿತು, ಆ ಮಗುನೂ ಹುಟ್ಟ ಮಗುಗೂ ಸರಿಯಾದ ರೀತಿಯಾಗಿ ಹೊರಗಡೆ ಬಂದಂಥ ಏನದು ಅನುಭವ ಅನ್ನೋದಾಗಲಿಲ್ಲ, ಅದ್ರ ರೀತಿ ಬೆಳವಣಿಗೆನೂ ಸಹ ಸರಿಯಾಗಾಗೋದಿಲ್ಲ. ಇದು ನಮ್ಮ ವ್ಯವಸ್ಥೆ ಭಾರತದಲ್ಲಿ. ಇಂತಹ ವಿಚಾರಗಳ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಂಥದ್ದು ಯೋಚನೆ ಮಾಡಿ ಸ್ನೇಹಿತರೆ ದಯವಿಟ್ಟು, ಯಾಕಂದರೆ ನೀವುಗಳು ಧ್ವನಿ ಎತ್ತಬೇಕು. ಇಂಥ ವಿಚಾರಗಳನ್ನ ತುಂಬ ಜನ ಮಾತಾಡೋದಕ್ಕೆ ಒಂದು ಸ್ವಲ್ಪ ಮುಜುಗರ ಪಟ್ಕೊಳ್ತಾರೆ, ಬಟ್ ನನಗೆ ತಿಳಿದಂತಹ ವಿಚಾರನ ತಿಳಿಸಲೇಬೇಕು ಅನಿಸ್ತು, ನಾನು ನಿಮಗೆ ತಿಳಿಸಿದ್ದೀನಿ. ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಧನ್ಯವಾದಗಳು.